ಇವತ್ತು ಸಜ್ಜೆ ಒಬ್ಬಟ್ಟು ಮಾಡೋಣ. ಸಜ್ಜೆ ಒಬ್ಬಟ್ಟು ಮಾಡೋದಕ್ಕೆ ಮೊದಲು ಕನಕ ರೆಡಿ ಮಾಡ್ಕೊಳ್ಳೋಣ. ಒಂದು ಪಾವು ರವೆ ಹಾಕ್ತಾ ಇದ್ದೀನಿ, ಚಿರೋಟಿ ರವೆ. ಎರಡು ಸ್ಪೂನು ಎಣ್ಣೆ ಬಿಸಿ ಮಾಡಿ ಹಾಕ್ತಾ ಇದ್ದೀನಿ ನೋಡಿ. ಹೀಗೆ ಇದನ್ನು ಒಂದು ಸ್ಪೂನ್ ತಗೊಂಡು ಫಸ್ಟು ಕಲಸ್ಕೊಳ್ಳೋಣ. ಬಿಸಿ ಇರುತ್ತಲ್ವಾ, ಅದಕ್ಕೆ ನೋಡಿ ಈಗ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂಚೂರು ಉಪ್ಪು ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟು ಕಲಸ್ಕೊಳ್ಳೋಣ ನೋಡಿ. ಈ ಕನ್ಸಿಸ್ಟೆನ್ಸಿಯಲ್ಲಿ ಕಲಸ್ಕೊಂಡು ಇಟ್ಕೊಳ್ಳೋಣ. ಇದಕ್ಕೆ ಈಗ ಮೇಲೆ ಸ್ವಲ್ಪ ರಿಫೈಂಡ್ ಆಯಿಲ್, ಕರೆದಿರೋ ಎಣ್ಣೆ ಹಾಕಬಾರ್ದು ನೋಡಿ. ಈ ರೀತಿ ಮೇಲೆ ಹಾಕಿ ಇದನ್ನು ಒಂದು 2 ಅವರ್ಸ್ಗೋಸ್ಕರ ನೆನೆಸಿಟ್ಬಿಡೋಣ. ತಟ್ಟೆ ಮುಚ್ಚಿಬಿಟ್ಟು 2 ಅವರ್ಸ್, 2 ಗಂಟೆ ಟೈಮು ಇದು ನೆನೆಯಕ್ಕೆ ಬಿಡೋಣ. ಈಗ ಇನ್ನೊಂದು ಪಾತ್ರೆಯಲ್ಲಿ 1.5 ಪಾವು ನೀರು ಹಾಕ್ತಾ ಇದ್ದೀನಿ. 1 ಪಾವಷ್ಟು ತೆಂಗಿನ ತುರಿ ಹಾಕ್ತಾ ಇದ್ದೀನಿ. ಒಂದೂವರೆ ಪಾವಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ. ಕಲ್ಲಂಗಡಿ ಹಣ್ಣಿನ ಬೀಜ ಹಾಕ್ತಾ ಇದ್ದೀನಿ. ಇದನ್ನು ಗ್ಯಾಸ್ ಮೇಲಿಟ್ಟು ಬಿಸಿ ಮಾಡೋಣ ನೋಡಿ. ಕುದಿತಾ ಇದೆ. ಈಗ ಇದರಲ್ಲಿ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಇದು ಕಲಸ್ಕೊಳ್ಳೋಣ. ಈಗ 1 ಪಾವಷ್ಟು ರವೆನ ಈ ರೀತಿ ಹಾಕ್ತಾ ಇದ್ದೀನಿ. ಕಲಸ್ತಾ ಕಲಸ್ತಾ ಹಾಕಬೇಕು. ನೋಡಿ ಹೀಗೆ ನೋಡಿ ಎಷ್ಟು ಚೆನ್ನಾಗಿ ಹಲ್ವಾ ರೆಡಿ ಆಗಿದೆ. ಇದರಲ್ಲಿ 1 ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ. ಇದನ್ನು ಕಲಸ್ಕೊಳ್ಳೋಣ. ಇದು ಈಗ ಆರಲಿ. ಈಗ ಅದು ಆರೋವರೆಗೂ ಇದು ಹಿಟ್ಟು ಸರಿ ಮಾಡ್ಕೊಳ್ಳೋಣ ನೋಡಿ. ನಾವು ಕಲಸಿಟ್ಟಿರುವ ಹಿಟ್ಟು ಎಷ್ಟು ಚೆನ್ನಾಗಿ ನೆಂದೋಗಿದೆ, ಒಂದೇ ಲೆವೆಲ್ ಬರ್ತಾ ಇದೆ ನೋಡಿ. ಈ ರೀತಿ ಬರಬೇಕು ಹಿಟ್ಟು. ಉಂಡೆ ಯಾವ ಗಟ್ಟಿ ಇರುತ್ತೋ ಹಿಟ್ಟು ಅದೇ ರೀತಿ, ಕನಕನೂ ಅದೇ ರೀತಿ ಇರಬೇಕು ನೋಡಿ. ಎರಡೂ ಒಂದೇ ಲೆವೆಲ್ ಇದ್ದರೆ ಸೈಡಲ್ಲಿ ಬಿಟ್ಕೊಳ್ಳಲ್ಲ. ಈ ಹಲ್ವಾ ತಣ್ಣಗಾಗ್ಬಿಟ್ಟಿದೆ. ಹಲ್ವಾ ಈಗ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ಬಟರ್ ಪೇಪರ್ಗೆ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ನೋಡಿ. ಇದು ಒಬ್ಬಟ್ಟು ಹೆಂಗೆ ಮಾಡೋದು. ಒಂದು ಚೂರು ಹಿಟ್ಟು ಎತ್ಕೊಳ್ಳೋಣ. ಹೀಗೆ ಇದನ್ನು ಸ್ವಲ್ಪ ಅಗಲ ಮಾಡಿ ಅದರಲ್ಲಿ ಹಲ್ವಾ ಉಂಡೆ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಇಟ್ಟು 4 ಕಡೆ ನೀಟಾಗಿ ಇದನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ತೂತಿರಬಾರ್ದು ನೋಡಿ. ಹೀಗೆ ಹಿಟ್ಟು ಜಾಸ್ತಿ ಇತ್ತು ಅಂದರೆ ಹಿಟ್ಟು ಎತ್ತಿ ಬಿಡ್ಬೋದು. ಹೀಗೆ ಇದನ್ನು ಸ್ವಲ್ಪ ರೌಂಡ್ ಮಾಡಿಕೊಂಡು ಕೈಯಲ್ಲೇ ಪೂರಿ ಥರ ಇದನ್ನು ತಟ್ಟೋಣ. ಪೂರಿ ದಪ್ಪನೇ ಇದ್ದರೆ ಚೆನ್ನಾಗಿರುತ್ತೆ, ಯಾಕಂದರೆ ಇದು ಎಣ್ಣೆಯಲ್ಲಿ ಕರೀತೀವಲ್ಲ ಅದರಿಂದ ನೋಡಿ. ಎಷ್ಟು ಚೆನ್ನಾಗಿ ರೌಂಡಾಗಿ ಕೈಯಲ್ಲೇ ಬರ್ತಾ ಇದೆ. ಇದನ್ನು ತಟ್ಟಿರೋದನ್ನು ಇನ್ನೊಂದು ಪೇಪರ್ ಇಟ್ಕೊಂಡಿದ್ದೀವಲ್ಲ ಅದರಲ್ಲಿ ಇಡೋಣ ನೋಡಿ. ಈಗ ನಾನು ಇನ್ನೊಂದು ನಿಮಗೆ ತೋರಿಸ್ತೀನಿ ನೋಡಿ. ಈ ರೀತಿ ಅಗಲ ಮಾಡಿಕೊಂಡು 4 ಕಡೆ ಇದನ್ನು ಕ್ಲೋಸ್ ಮಾಡಿಬಿಡೋಣ ನೋಡಿ. ಹೀಗೆ ತೂತಿರಬಾರ್ದು, ನೀಟಾಗಿ ಕ್ಲೋಸ್ ಮಾಡಿಬಿಟ್ಟು ಹೀಗೆ ಇದನ್ನು ತಟ್ಕೊಳ್ಳೋಣ. ನೋಡಿ
ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಇದೇ ರೀತಿಯಲ್ಲಿ ಇರೋ ಹಿಟ್ಟನ್ನು ಮಾಡ್ಕೊಳ್ಳೋಣ. ಈಗ ಎಣ್ಣೆ ಬಿಸಿಗಿಡೋಣ. ನೋಡಿ ಎಣ್ಣೆ ಬಿಸಿಯಾಗೋಗಿದೆ. ಒಂದೊಂದಾಗಿ ಇದಕ್ಕೆ ಹಾಕೋಣ. ಒಂದು ಮೇಲೆ ಎದ್ದ ಮೇಲೆ ಇನ್ನೊಂದು ಹಾಕಬೇಕು. ನೋಡಿ ಇವಾಗ ಇದು ಮೇಲೆ ಬಂದುಬಿಟ್ಟಿದೆ. ಈಗ ಇನ್ನೊಂದು ಬಟ್ ಹಾಕ್ತಾ ಇದ್ದೀನಿ. ಇದು 8-10 ದಿವಸ ನಾವು ಆರಾಮಾಗಿ ಇಟ್ಕೋಬೋದು. ನೋಡಿ ಹೀಗೆ ತಿರುವಾಕೋಣ. ನೋಡಿ ಅದು ಮೇಲೆ ಬರ್ತಾ ಇದೆ. ಅದನ್ನು ತಿರುವಾಕಿ ಇನ್ನೊಂದು ಒಬ್ಬಟ್ಟು ಹಾಕ್ಬೋದು, ಜಾಗ ಇದೆ. ಮೆಲ್ಲಗೆ ಹಾಕಬೇಕು, ಇಲ್ಲಾಂದರೆ ಎಣ್ಣೆ ಎಗರುತ್ತೆ. ಇದು ಸ್ವಲ್ಪ ಭಾರ ಇರುತ್ತಲ್ವಾ, ಅದರಿಂದ ನೋಡಿ ಹೀಗೆ ತಿರುವಾಕೊಳ್ಳೋಣ. ಪೂರಿ ಥರ ಉಬ್ಬುತ್ತೆ ಇದು. ಸ್ವಲ್ಪ ಲೈಟ್ ರೋಸ್ ಕಲರ್ ಬಂದರೆ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗೂ ಇರುತ್ತೆ, ಆಮೇಲೆ ಮೆತ್ತಗೆ ಚೆನ್ನಾಗಿರುತ್ತೆ. 8-10 ದಿವಸ ಟ್ರಾವೆಲ್ಗೆ ಎಲ್ಲ ನಾವು ಮಾಡ್ಕೊಂಡು ಹೋಗ್ಬೋದು. ಹೊಟ್ಟೆನೂ ತುಂಬುತ್ತೆ, ಒಂದು ಸ್ವೀಟ್ ತಿಂದಂಗೂ ಇರುತ್ತೆ. ನೋಡಿ ಹೀಗೆ ಈಗ ಆಗೋಗ್ತಾ ಇದೆ. ಇದು ತೆಗೆದು ಬಿಡೋಣ. ಈಗ ಇರೋ ಒಬ್ಬಟ್ಟು ಸಹ ಕರ್ಕೊಂಡ್ಬಿಡೋಣ. ಹೀಗೆ ಹೀಗೆ ಇರೋ ಹಿಟ್ಟು ಸಹ ಎಲ್ಲ ಮಾಡಿಕೊಳ್ಳೋಣ. ನೋಡಿ ಸುಲಭವಾಗಿ ರುಚಿಕರವಾದ ಸಜ್ಜೆ ಒಬ್ಬಟ್ಟು ರೆಡಿ.